ನಾವು ಇನ್ನು ಎರಡು ಆಮ್ ರಸ್ಕ ರಸ್ಕ ಮಾಡಿದ್ವಿ. ಒಂದು ರಸಲ್ ಬರೀತಿ, ಒಂದು ನಾಗರಾಮ್ ಐತಿ. ತುಂಬ ಬಿಸಿಲು, ಎಲ್ಲಿ ಬಿಡ್ಬೇಕಂತ ತಿಳಿಯೋದಿಲ್ಲ. ಯಾಕಂದ್ರೆ ಇವಾಗ ನೀರಿಲ್ಲ ಬದುಕೋದಿಲ್ಲ. ಹಿಂಗಾಗಿ ನಾವು ಏನು ಮಾಡ್ತೀವಿ ಅಂದ್ರೆ ಸಂದಾಗ ಬಂದ ಅದಕ್ಕೆ ನೀರು ಅದು ಕುಡಿಸಿ ಕೈ ಬಿಡ್ತೀವಿ. ಏನು ತನ್ನ ಒಂದು ಪರಿಸರ ಒಳಗೆ ಬಿಟ್ಟರೆ ಏನಾಗ್ತೈತೆ ಅಂದರೆ ತನ್ನ ಆರಾಮು ಹೋಗ್ತೈತಿ. ಯಾರಿಗೂ ಪ್ರಾಬ್ಲಮ್ ಮಾಡೋದಿಲ್ಲ. ಯಾವ ಹಾವು ಸುಮ್ಮ ಸುಮ್ಮನೆ ಬಂದು ಕಚ್ಚೋದಿಲ್ಲ. ಜನ ಹಾವು ಬಂದುಗಳು ಎದುರ್ತಾರೆ. ಎದುರಂತ ಜರತ್ತಿಲ್ಲ. ಅವ್ಕೂರ್ಲಿಂದ ಒಂದು 5-6 ಫೂಟ್ ನೀವು ದೂರ ಇದ್ದರೆ ಆ ತನ್ನ ಪೂರ್ತಿಗೆ ತಾನು ಹೋಗುವಂಥ ಹಾವು. ಈಗ ಜಸ್ಟ್ ಈಗ ಒಂದು ನಾಗರಾಮ್ ಬಿಡ್ತೀನಿ. ನೆಕ್ಸ್ಟ್ ಅಲ್ಲಿ ರಸಲ್ ವೈಪರ್ ಒಂದು ಐತಿ, ಅದನ್ನು ನಿಮ್ಗೆ ತೋರಿಸ್ತೀನಿ ನಾನು. ನಾಗರಾಮ್ ಯಾವ ರೀತಿ ಇದನ್ನು ಮಾಡಬೇಕಂತೇಳಿ ನೋಡ್ಬೋದು. ಜಸ್ಟ್ ನಾಗರಾಮ್ ನೀರಲ್ಲಿ ಕುಡಿದು ತೋರಿಸಿ. ಅದು ಬಾಯಿದ ಮಾಡ್ತೇವೆ. ನೀರು ಕುಡಿ ಹೆಂಗೆ ಮಾಡತ್ತೆ? ಅದು ಮೊದಲು ಹೋಗಾಕಂದ್ರೆ ಅದಕ್ಕೆ ಬಾಳಿತಲ್ರಿ. ಫೋಟೋ ಶೂಟ್ ಮಾಡ್ಕೊಂತೀರಿ ನೀವು? ಮಾಡ್ಬಿಡಲಿ. ಹಾಂ, ನೀವು ಅಲ್ಲಿ ಏನು ಮಾಡ್ತೀರಿ? ವಿಡಿಯೋ ಯೋಚಿಸ್ ಸರ್. ಹಾಂ, ಹೇಳೋದಿಲ್ಲ ರೀ, ಮುಗಿತೀವಿ ಇದ್ರದ್ದು. ಹಾಂ, ಈಗ ಶಾಂತ ಆತ ನೋಡಿ, ಹೇಳೋದಿಲ್ಲ ಶಾಂತ ಆತ. ಈಗ ಬಿಡಬೇಕು ಅನ್ನೋದೊಂದೇ, ಈಗ ಅದಕ್ಕೆ ನಾನು ಕೈ ಬಿಡಿ ಅಂತ ಫಸ್ಟ್. ಹ್ಞೂ, ಪಾಪ ರಸಲ್ ವೈಪರ್ ರಿಮೋಟ್ ಆಫ್ ಸಿಗ್ತದೆ ನಮ್ಮ ಇದು. ಹೆಬ್ಬಾಮ್ ಅಂತೇಳಿ ತಿಳ್ಕೊತಾರೆ ಎಲ್ಲರೂ, ಬಟ್ ಹೆಬ್ಬಾಮ್ ಅಲ್ಲ ಇದು, ರಸಲ್ ವೈಪರ್ ಕನ್ನಡಿ ಹಾವು ಅಂತೀವಿ, ರಸಲ್ ವೈಪರ್ ಅಂತ ಹೇಳ್ತೀವಿ. ಬಟ್ ಇದಕ್ಕೇನಂದ್ರೆ ತುಂಬ ವಿಷಕಾರಿಯಾದಂಥ ಹಾವು ಇದು. ನೈಟ್ ಸಂಚಾರಿ, ರಾತ್ರಿ ಅಷ್ಟು ಅಡ್ಡಾಡುವಂಥ ಹಾವು. ಅಲ್ಲಿ ಅಡ್ಡಾಡೋದಿಲ್ಲ, ಅಲ್ಲಿ ಎಲ್ಲೇ ಇದ್ರೂ ಸುಮ್ಮನೆ ಒಂದು ಕಡೆ ಮಕ್ಕೊಂಡ್ಬಿಡ್ತಾರೆ. ಸತ್ತಾರ ಬಗ್ಗೆ ಜನ ಏನು ತಿಳ್ಕೊತಾರೆ ಅಂದರೆ ಇದು ಸತ್ತೈತಿ ಅಂತೇಳಿ. ನೋಡ್ತಾ ಇರ್ಬೋದು ಇದ್ರದ್ದು ಡಿಸೈನ್ ಯಾವ ರೀತಿ ಇರ್ತದಂತೆ. ಹಬ್ಬ ಸೇಮ್ ಡಿಸೈನ್.